ಅವ್ರಿಗೇನ್ಮಾಡ್ತಾಯಿದ್ದಾರೆ ಅದನ್ನು ಹೇಳ್ಕೊಂಡಿದ್ದಾರೆ. ನಾವು ಎಂದೂ ಒಡೆದಾಡ ನೀಡಿತು ತರಲೇ ಇಲ್ಲ, ನಾವು ಒಡೆಸ್ಕೊಂಡಿದ್ದೀವಿ ಅಷ್ಟೇ. ಇವ್ರುಗಳು ನಂಬಿ ಒಡೆಸ್ಕೊಂಡಿದ್ದೀವಿ. ಈಗ ದಿನ ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಅವ್ರ ನಾಯಕರುಗಳು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ಅಲ್ಲೆಲ್ಲೋ ಇರೋ ಭದ್ರಕೋಟೆನ ಛಿದ್ರ ಮಾಡಿ ಅಲ್ಲಿ ಯಾರು ಬರ್ತಾರೆ ಅವ್ರನ್ನ ಎಳ್ಕೊಂಬನ್ನಿ. ಇದು ನಾನು ಮಾಡ್ತಾ ಇದ್ದೀನಾ? ಒಡೆಯೋ ಕೆಲಸ ಅವ್ರು ಮಾಡ್ತಾವ್ರೆ, ಕಟ್ಟೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಪಾಪ ಅವರು ಅವ್ರು ಮಾಡೋ ಕೆಲಸನ ಅವ್ರ ಪಾಪ ಹೇಳ್ಕೊಂಡಿದ್ದಾರೆ, ಅದು ನನ್ನ ಹೆಸರು ಬಳಕೆ ಮಾಡಿದ್ದಾರೆ. ಇದೆಲ್ಲದಕ್ಕೂ ಯಾರು ಒಡೆದಿದ್ದಾರೆ? ಏನು ಇವತ್ತಿನ ಪರಿಸ್ಥಿತಿ? ಇವತ್ತೇನು ಈಗ ಇತ್ತೀಚೆಗೆ ಒಂದು ನಾನು ಕೊಟ್ಟಂಥ ಒಂದು ಪ್ರತಿಕ್ರಿಯೆಗೆ ನಾನು ಕೊಟ್ಟಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದಕ್ಕೆ ಅವರವರದೇ ಆದಂಥ ರೀತಿಯಲ್ಲಿ ಅವರೇ ಕೆಲವು ವಿಷಯ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಲ್ಪಿಸ್ಕೊಂಡು ಏನು ವಿಶ್ಲೇಷಣೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಒಂದು ಸಮಗ್ರವಾದ ಒಂದು ಟ್ವೀಟಿಗೆ ಮಾಡ್ತಾ ಇದ್ದೇನೆ. ಅವರಿಗೆಲ್ಲ ವಿಷಯಗಳನ್ನು ಅದರಲ್ಲಿ ಕ್ರೋಢೀಕರಿಸಿ ಇವತ್ತು ಬಿ ಜೆ ಪಿಯ ನಾಯಕರು ನನ್ನ ಬಗ್ಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವರಿಂದ ಉತ್ತರ ಕೊಟ್ಟಿಲ್ಲ, ಯಾರೂ ಇವತ್ತು ಸಮಜಾಯಿಸಿ ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ ಅವರು. ನಾನು ಏನು ಪ್ರಶ್ನೆ ಮಾಡಿದ್ದೇನೆ ಆ ಪ್ರಶ್ನೆಗೆ ಇವರು ಯಾರೂ ಉತ್ತರ ಕೊಟ್ಟಿಲ್ಲ, ಬಿ ಜೆ ಪಿ ಪಕ್ಷ. ಅದರಿಂದ ಇವತ್ತು ಒಂದು ಕೊನೆ ಟ್ವೀಟ್ ಮಾಡಿ ನಾಡಿನ ಜನತೆಗೆ ಮಾಧ್ಯಮದ ಮಿತ್ರರಿಗೂ ಇವತ್ತೊಂದು ಸಂಪೂರ್ಣವಾಗಿ ಒಂದು ಸಮಗ್ರವಾಗಿ ಕಳೆದ ಒಂದು ವಾರದ ಬೆಳವಣಿಗೆಗಳ ಬಗ್ಗೆ ಒಂದು ಟ್ವೀಟ್ ಮಾಡ್ತಾ ಇದ್ದೇನೆ. ಅದೇ ನನ್ನ ಉತ್ತರ ಇದಕ್ಕೆ ಫೈನಲ್ಲಾಗಿ. ಇನ್ನು ಮುಂದೆ ಈ ನಾಡನ್ನು ಉಳಿಸ್ಲಿಕ್ಕೆ, ಈ ನಾಡು ಮುಂದೆ ಆ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಧಕ್ಕೆ ಬರದೇ ಇರತಕ್ಕಂಥದ್ದಕ್ಕೆ ತೀರ್ಮಾನ ನಾಡಿನ ಜನತೆ ಮಾಡಬೇಕು. ಅದಕ್ಕೆ ಇವತ್ತು ಒಂದು ಟ್ವೀಟ್ ಮಾಡಿ ಇದಕ್ಕೆ ಅಂತಿಮ ತೆರೆ ಎಳಿತಾ ಇದ್ದೇನೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.